ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನಲ್ಲಿ ನಾನು ಮಾಡಿ ತೋರಿಸ್ತಿರುವಂಥ ಅಡಿಗೆ ಹಸಿ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಮಾಡಲಿಕ್ಕೋಸ್ಕರ ಫಸ್ಟಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 6-7 ಹಸಿಮೆಣಸಿನ್ಕಾಯಿ ಇಷ್ಟನ್ನ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ ಒಂದು 5 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಹೋಲ್ ಗರಂ ಮಸಾಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಅನಾನಸ್ಸು ಮತ್ತು ಏಲಕ್ಕಿ, ಸೋಂಪು ಇಷ್ಟನ್ನು ಹಾಕಿ ಎಣ್ಣೆ ಬಿಸಿ ಆದ ನಂತರ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ಮೀಡಿಯಂ ಸೈಜಷ್ಟು ಎರಡು ಈರುಳ್ಳಿನ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಇದು ಫ್ರೈ ಆದ ನಂತರ ಮಾಡ್ಕೊಂಡಿಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಸಹ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಆಗಬೇಕು. ಈಗ ಇದಕ್ಕೆ ಒಂದು ಸಣ್ಣ ಕಟ್ಟು, ಒಂದು ಕಟ್ಟಷ್ಟು ನಾನು ಇಬ್ಬರಿಗೆ ಮಾತ್ರ ಮಾಡ್ತಿರೋದಿದ್ದು, ಇಬ್ಬರಿಗೆ 2 ಟೈಮಿಗೆ ಹಾಕ್ಬೋದು, ಇಬ್ಬರಿಂದ 3 ಜನ ತಿನ್ಬೋದು. ಒಂದು ಕಟ್ಟಷ್ಟು, ಸಣ್ಣ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ಎರಡು ಮೀಡಿಯಂ ಟೊಮೊಟೊ ಹಾಕ್ತಾ ಇದ್ದೀನಿ ಸಣ್ಣದ ಕಟ್ ಮಾಡಿಕೊಂಡು. ಅದನ್ನು ಸಹ ಚೆನ್ನಾಗಿ ಮೆತ್ತಗಾಗುವ ತನಕ ಬೇಕೊಬೇಕು. ಈಗ ಒಂದು 1/2 ಸ್ಪೂನಷ್ಟು ಹಳದಿ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೊಟೊ ಬೇಯಲಿಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಮೆತ್ತಗಾಗಿ ಈಗ ಬೇಯಿಕೊಳ್ಳುತ್ತೆ. ಅದು ಸ್ಟೀಮಲ್ಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಫ್ರೈಯು ಸಹ ಆಗುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಜಸ್ಟ್ ಅದು ಮೆಣಸಿನ್ಕಾಯಿ ಖಾರ ಇಲ್ಲ ಅಂತೇಳಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. 1/2 ಸ್ಪೂನು ಗರಂ ಮಸಾಲ ಪೌಡ್ರು 1/2 ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ, ಚಿಕ್ಕ ಸ್ಪೂನಲ್ಲಿ 1/2 ಸ್ಪೂನಷ್ಟು. ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು 2 ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಬಿಡಿಸಿಟ್ಟಿರೋಂಥ ಅವರೆಕಾಳು ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕಂತೇನಿಲ್ಲ, ನಾನು ಒಂದು ಬಟ್ಲಷ್ಟು ಹಾಕ್ತಾ ಇದ್ದೀನಿ, ಒಂದು ಬಟ್ಲಷ್ಟು. ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಅದು ಉಪ್ಪು ಮಸಾಲೆ ಎಲ್ಲ ಹಿಡೀಲಿಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ನಾನು ಇದರಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಇದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಬಿಸಿ ನೀರು ಹಾಕ್ತಾ ಇದ್ದೀನಿ. ನಾನು ಬಿಸಿ ನೀರು ಹಾಕ್ತಾ ಇದ್ದೀನಿ, ನೀವು ಹಾಗೆ ನೀರು ಬೇಕಿದ್ರೂ ಹಾಕಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಯಾಕೆಂದರೆ ಮಸಾಲೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದರಿಂದ. ಮತ್ತು ಕೆಲವೊಂದು ಅಕ್ಕಿಗಳು ಆ ಅಕ್ಕಿ ಕ್ವಾಂಟಿಟಿಗೆ ನೋಡ್ಕೊಂಡು ಹಾಕಿ. ಇದೀಗ ಕುದೀತಾ ಇದೆ ಇದು, ಈ ಸ್ವಲ್ಪ ಬೆಂದರೆ ಸಾಕು, ತುಂಬ ಹೊತ್ತೇನು ಬೇಯಲ್ಲ. ಹಸಿ ಅವರೆಕಾಳಾಗಿರೋದ್ರಿಂದ ಬೇಗ ಬೇಯಿಕೊಳ್ಳುತ್ತೆ. ಒಂದು 1/4 ಗ್ಲಾಸಷ್ಟು ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ತೆಂಗಿನಕಾಯಿ ಹಾಲು ಹಾಕಿ ತುಂಬ ಹೊತ್ತು ಕುದಿಸ್ಬಾರ್ದು, ಒಂದು 2 ನಿಮಿಷ ಆದ ಕೂಡಲೇ ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಬಾಸುಮತಿ ರೈಸ್ ಹಾಕ್ತಾ ಇದ್ದೀನಿ, ನೀವು ನಾರ್ಮಲ್ ರೈಸ್ ಸಹ ಹಾಕ್ಬೋದು. ಬಾಸುಮತಿ ರೈಸ್ ಹಾಕೋದಿದ್ರೆ ಒಂದು ಮಾಡೋದೊಂದು 20 ಮಿನಿಟ್ಸ್ ತೊಳೆದು ನೆನೆಸಿಟ್ರೆ ಅಕ್ಕಿ ಅನ್ನ ತುಂಬ ಚೆನ್ನಾಗಾಗುತ್ತೆ ರೈಸು. ಈಗ ಒಂದು 5 ನಿಮಿಷ ಚೆನ್ನಾಗಿ ಮತ್ತೆ ಮುಚ್ಚಿಡಿ. ನೋಡಿ, ನೀರೆಲ್ಲ ಫ್ರೈ ಆಗಿದೆ. ಬಾಸುಮತಿ ರೈಸ್ ನೋಡಲಿಕ್ಕೆ ಕಾಣುತ್ತೆ, ಆದರೆ ದಮ್ಗಿಡುವಾಗ ಅದು ಸ್ಟೀಮಲ್ಲೇ ಬೇಯಿಕೊಳ್ಳುತ್ತೆ. ತುಂಬ ನೀರು ಹಾಕಿದರೆ ಮುದ್ದೆ ಮುದ್ದೆ ಥರ ರೈಸ್ ಆಗುತ್ತೆ. ನಾನು ಲಾಸ್ಟಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ.
ಈಗ ದಮ್ಗಿಡ್ಲಿಕ್ಕೋಸ್ಕರ ತುಪ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಆಗೆಲ್ಲ ಅಷ್ಟಿಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ. ಈಗ ಕ್ಲೋಸ್ ಮಾಡಿ ಒಂದು ವೆಯ್ಟ್ ಇಟ್ಟು ಒಂದು 20 ಮಿನಿಟ್ಸ್ ಹತ್ತರಿಂದ 15 ನಿಮಿಷ ಹಾಗೆ ಕ್ಲೋಸ್ ಮಾಡಿಡಿ. ನೋಡಿ ಅನ್ನ ಎಷ್ಟು ಉದ್ದುದ್ರಾಗಿ ಆಗಿದೆ ಅಂತ ನೋಡಿ. ಈಗ ಬಿಸಿ ಬಿಸಿಯಾದಂಥ ಹಸಿ ಅವರೆಕಾಳು ಪಲಾವ್ ರೆಡಿ. ನಾನು ಮಾಡಿರುವಂಥ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶ್ರೀ ಮುಕುಂದ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.